ಎದಕ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಎದಕ್ ಬೇಕು ಹೆಣ್ಮಕ್ಕಳ ಅದಾರ ಅಂದ್ರೆ ಎಲ್ಲರೂ ಹೆಣ್ಮಕ್ಕಳು ಗಂಡಸರು ಏನು ಮಾಡ್ಯಾರ ಗಂಡಸರಿಗೆ ಪುಕಟ್ ಕೊಡ್ಬೇಕಲ್ಲ ಹೆಣ್ಮಕ್ಳು ಜೋಡ ನಾವು ಹೋಗ್ಬೇಕಲ್ಲ ಅವ್ರನ್ನ ಮನೆಯನ್ನು ಬಿಟ್ಟು ಅವರು ನಮ್ಗೆ ರೊಟ್ಟಿ ಮಾಡೋರು ದಿಕ್ಕಿಲ್ಲ ಅಂತೇಳಿ ಅಳಕತ್ತಾರ ಗಂಡಸರು ಗಂಡಸರು ಕೂಗಿ ಕೇಳೋರು ಯಾರು ಈ ರಾಜ್ಯದಾಗ ಈ ರೀತಿ ಪರಿಸ್ಥಿತಿ ಬಂದದ ಮನೆಯಾಗ ನಮಗೆ ಊಟ ಸಿಗಲಾಗೈತೆ ತಳತಾರೆ ಒಬ್ಬ ಯಾವನೋ ಟೈರ್ ತಳಗೋಗಿ ಮಕ್ಕೊಂಡಣ ನನ್ನ ಹೆಂಡತಿ ಹೋದಕ್ಕೆ ಬಂದೇ ಇಲ್ಲರಿ ಅಂತೇಳಿ ಏನು ಹುಡುಕಾಡ್ಕೊಂಡು ಬರ್ಲಾಕೆ ಯಾರು ಕಳಿಸ್ಬೇಕ್ರಿ ಈಗ ಏನು ಸಿದ್ದರಾಮಯ್ಯನ ಕಳಿಸ್ಬೇಕು ಡಿ ಕೆ ಶಿವಕುಮಾರ್ ಕಳಿಸ್ಬೇಕು ಹಾಂ ಈ ರೀತಿ ಅವ್ರಿಗೆಟ್ಟು ದುರಹಂಕಾರ ಬಂದದಂದ್ರೆ ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರಿಗೇನು ಅವ್ರದ್ದು ಲಾಸ್ಟ್ ಐತಿ ಎಟ್ಟು ದಿವಸ ಜಗತ್ತೈತಿ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರಿಗಂತರೂ ಅಧಿಕಾರ ಕೊಡೋದಿಲ್ಲ ಕೊನೆಯ ಮುಖ್ಯಮಂತ್ರಿ ರಾಜ್ಯದ ಕಾಂಗ್ರೆಸ್ ಯಾರ್ಯಾರಿದ್ರೆ ಅದು ಸಿದ್ದರಾಮಯ್ಯನವರಿಂದ ಕೊನೆ ಆಗ್ತದೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರ ನಾವು ಬಂದೇ ಬರ್ತೀವಿ ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಇವತ್ತು ನೋಡ್ರಿ ನಮ್ಮ ಧರಣಿಯೊಳಗೆ ಕುಮಾರಸ್ವಾಮಿಯವರು ಮಾತಾಡಿ ಅವರು ಶಾಸಕರು ಬಂದ್ರೆ ಈಗ 80ಕ್ಕೆ ಬಂದೀವಿ ಮತ್ತೆ ಇನ್ನು ಹಿಂಗೆ ಇರ್ಕೋತ ಹೋಗೋದು ಮಹಾರಾಷ್ಟ್ರದಾಗ ಏನು ನಡೆದೈತೆ ನೋಡ್ಲಾಕತ್ತಿರಲ್ಲ ಸಂದರ್ಭ ಬತ್ತಂದರೆ ಇದಕ್ಕೆ ಗ್ಯಾರಂಟಿ ಡಿಸೆಂಬರ್ಗೆ ಮುಗೀತದೆ ಅದಕ್ಕೆ ಕಾರ್ಯಕರ್ತರು ಹುರುಪಾಗ್ರಿ ಏನಾಗಿದ್ದು ಆಯ್ತು ಇವ್ರು ನಮ್ಮ ಟಿ ವಿಯವರು ಹೊಡಿತಾರೆ ಹೀನಾಯ ಸೋಲು ಹೀನಾಯ ಸೋಲು ಅವರೇ ಎಲ್ಲಿ ಹೀನಾಯ ಸೋಲು ಆಗೈತೆ ರೀ 66 ಸೀಟ್ ಬಂದು ಕಡಿಮೆ ರೀ 36% ಏನು ನಮ್ಮ ವೋಟ್ ಪ್ಯಾಟರ್ನ್ ಏನು ಚೇಂಜ್ ಆಗಿತ್ತು ಸುಮ್ಮನೆ ಹೀನಾಯ ಸೋಲು ಹೀನಾಯ ಸೋಲು ಮುಂದೇನತ್ತಾರೆ ಇವರಿಗೆ ಆಡ ಏನು ವಿರೋಧ ಪಕ್ಷದಲ್ಲಿ ಯಾರೂ ಕೆಲಸ ಮಾಡೋರು ಇವತ್ತಿನ ನಮ್ಮ ವಿರೋಧ ಪಕ್ಷದಲ್ಲಿ ನಾವು ಒಕ್ಕಟ್ಟಾಗಿ ಮಾಡಿದ್ ನೋಡಿದ್ರೆ ಸಿದ್ದರಾಮಯ್ಯನವರ ಮುಖ ಇವತ್ತು ಎಷ್ಟು ಮುಖ ನಾನು ಕೇಳಿದೆ ಸಿದ್ದರಾಮಯ್ಯನವ್ರಿಗೆ ಯಾಕ್ರಿ ಹಿಂಗೆ ಹಂಗೆ ನಿಮ್ಮದು ಮುಖ ಭಾಳ ಇಲ್ಲಪ್ಪ ಹಂಗೆಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಈಗ ಸಿಗಬಾರ್ದು ಸಿಗಬಿದ್ದೀನಿ ನಾವು ಒಳಗೆ ಹೆಂಗಾರ ಮಾಡಿ ಕಡ್ಯಾಕಾಗಿ ಹೋಗಿದ್ರೆ ಸಾಕು ಅನ್ನೋಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಅದಕ್ಕೆ ನಮ್ಮ BJP ಕಾರ್ಯಕರ್ತರು ಏನು ಧೃತಿ ಕೆಡೋದು ಬೇಕಾಗಿಲ್ಲ ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅದು ಕಾರ್ಯಕರ್ತರ ಪಡೆ ನಮ್ಮ ಆದರ್ಶ ವ್ಯಕ್ತಿ ನರೇಂದ್ರ ಮೋದಿ ಅನ್ನೋಂಥ ಒಂದು ದೊಡ್ಡ ಶಕ್ತಿ ನಮ್ಮ ಹಿಂದಿದೆ ನಾವು ಹೋರಾಟ ಮಾಡ್ಕೋತ ಹೋಗೋಣ ನಾವು ಹೋರಾಟದಿಂದ ಬಂದೀವಿ ಯಡಿಯೂರಪ್ಪನವ್ರ ಜೊತೆಗೆ ಮೊದಲಿನಿಂದ ಕಬ್ಬನ್ ಪಾರ್ಕ್ನಲ್ಲಿ ಹೋರಾಟ ಅಲ್ಲಿ ಹೋರಾಟ ಇಲ್ಲಿ ಹೋರಾಟ ಪ್ರತಿ ನಾವೆಲ್ಲ 5-10 ಜನ ತೊಗೊಂಡು ಹೋರಾಟ ಮಾಡ್ತಾಯಿದ್ದೀವಿ ಜನ ಸೇರ್ತಿದ್ದಿಲ್ಲ ಅಂಥ ಕಾಲದಲ್ಲಿ ಪಕ್ಷ ಕಟ್ಟದಂಥದ್ದು ನಾವು ಯಾರೂ ಭಯ ಪಡೋವಂಥ ಅವಶ್ಯಕತೆ ಇಲ್ಲ